ನೋಡ್ತಾ ಇದೀರಲ್ಲ ಪಶುಪತಿನಾಥ ದೇವಸ್ಥಾನ ಇದೇನೆ. ಈ ದೇವಸ್ಥಾನದ ಗರ್ಭಗುಡಿನಲ್ಲಿ ಪೂಜೆ ಮಾಡ್ತಕ್ಕಂಥ ಪೂಜಾರರು ಏನಿದ್ದಾರೆ ಅವರು ನಮ್ಮ ಕರ್ನಾಟಕದವರು, ಕರ್ನಾಟಕದ ಮಂಗಳೂರು ಉಡುಪಿಯವರು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮಿಸ್ಟರ್ ವೈಟ್ ಸಿಟಿ. ಇವತ್ತು ನಾನು ಇರ್ತಕ್ಕಂಥದ್ದು ಈ ದೇವಸ್ಥಾನ ಏನಿದೆ ಶ್ರೀ ಪಶುಪತಿನಾಥ ದೇವಾಲಯ. ಕಾಠ್ಮಂಡುವಿನಲ್ಲಿ ಅಷ್ಟೇ ಫೇಮಸ್ ಇರ್ತಕ್ಕಂಥ ಈ ಒಂದು ದೇವಸ್ಥಾನ ನೇಪಾಳದಲ್ಲಿ. ಯಾಕೆ ಅಂತ ಹೇಳಿದ್ರೆ ಪಶುಪತಿನಾಥ ಏನಿದೆ ಆ ಶಿವನ ಒಂದು ಅವತಾರ. ಅದರಲ್ಲೂ ಇಲ್ಲಿ ಇರ್ತಕ್ಕಂಥ ದೇವಾಲಯದಲ್ಲಿ ಶಿವನಿಗೆ ಒಟ್ಟು 4 ತಲೆ ಇರ್ತಕ್ಕಂಥದ್ದು. ಚತುರ್ಮುಖ ಶಿವಲಿಂಗ ಇಲ್ಲಿ ಇರ್ತಕ್ಕಂಥದ್ದು, 5ರಲ್ಲಿ ಒಂದು ಕಾಣೋದಿಲ್ಲ, ಆದರೆ ಚತುರ್ಮುಖ ಶಿವಲಿಂಗ ಇಲ್ಲಿ ಇರ್ತಕ್ಕಂಥದ್ದು. ವಿಶೇಷತೆ ಏನು ಅಂತ ಹೇಳಿದ್ರೆ ನೀವು ಬಹಳಷ್ಟು ದೇವಸ್ಥಾನಗಳಿಗೆ ಹೋದಾಗ ನೋಡಿರ್ತೀರ, ಆ ದೇವಸ್ಥಾನಗಳಲ್ಲಿ ಮೊದಲಿಗೆ ಒಂದು ನಂದಿ ಇರುತ್ತೆ ಯಾವುದಾದ್ರೂ, ಅಥವಾ 2 ಇರುತ್ತೆ. ಆದರೆ ಈ ಒಂದು ಜಾಗದಲ್ಲಿ ಬೃಹತ್ತಾದಂಥ ಒಂದು ನಂದಿ ಇದೆ, ಅದಾದ ನಂತರ ಮತ್ತೆ ಇನ್ನೊಂದು ಚಿಕ್ಕ ನಂದಿ, ಅದಾದ ನಂತರ ಗರ್ಭಗುಡಿಯ ಮುಂಭಾಗದಲ್ಲಿ ಒಂದು ನಂದಿ ಇದೆ. ಅಷ್ಟೇ ವಿಶೇಷತೆ ಇರ್ತಕ್ಕಂಥ ಈ ಒಂದು ಜಾಗ ಪಶುಪತಿನಾಥ ದೇವಾಲಯ. ತುಂಬ ಚೆನ್ನಾಗಿದೆ, ನಿಮಗೆ ತೋರಿಸ್ತೀನಿ, ಅದರ ಒಳಗಡೆ ವೀಡಿಯೋ ಮಾಡೋ ಆಗಿಲ್ಲ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳಿದೆ ಅವಾಗಲೇ, ಒಟ್ಟು 3 ನಂದಿ ಇದೆ ಅಂತೇಳಿ, ಒಂದಲ್ಲ 3 ನಂದಿ ಇರ್ತಕ್ಕಂಥದ್ದು. ಅಂದರೆ ಚಿನ್ನ ಲೇಪಿತ ಅಥವಾ ಗೋಲ್ಡನ್ ಕಲರಲ್ಲಿ. ಮತ್ತು ಈ ದೇವಾಲಯ ವಿಶೇಷತೆ ಹೇಗಿರುತ್ತೆ ಅಂದರೆ, ನಮ್ಮ ಸೌತ್ ಇಂಡಿಯಾದಲ್ಲಿ ಅಷ್ಟಿಲ್ಲ, ತಗೊಂಡ್ರೆ ಕೇರಳದಲ್ಲಿ ಅಥವಾ ತಮಿಳುನಾಡಿನಲ್ಲಿ ಕೆಲವೊಂದು ನೋಡ್ಬೋದು. ಆ ರೀತಿಯಲ್ಲಿ ದೇವಸ್ಥಾನ ಇರುತ್ತೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಇಲ್ಲಿರ್ತಕ್ಕಂಥ ದೇವಾಲಯ ಏನಿದೆ ನೇಪಾಳ ಶೈಲಿನಲ್ಲಿ ಇರ್ತಕ್ಕಂಥದ್ದು. ಸೊ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಆ ಒಂದು ದೇವಸ್ಥಾನದ ಗರ್ಭಗುಡಿ ಡೈರೆಕ್ಟಾಗಿ ಕಾಣಿಸಲ್ದಿಲ್ಲ, ಯಾಕೆಂದರೆ ಒಳಗಡೆ ಯಾವುದೇ ಕಾರಣಕ್ಕೂ ಫೋಟೋ ವಿಡಿಯೋ ತಗೊಳ್ಳೋಗಿಲ್ಲ. ಆ ಕಾರಣಕ್ಕೋಸ್ಕರ ನಿಮಗೆ ಹೊರಗಡೆಯಿಂದನೇ ಫೋಕಸ್ ಮಾಡಿ ಇಲ್ಲಿರ್ತಕ್ಕಂಥ ನಂದಿಯನ್ನು ತೋರಿಸ್ಬೋದು. ನಾನು ಖಂಡಿತವಾಗ್ಲೂ ತೋರಿಸ್ತೀನಿ ನಿಮಗೆ, ಬನ್ನಿ ನೋಡಿ. ಇಲ್ಲಿ ನೋಡ್ಬೋದು ಅದೇ ಶ್ರೀ ಪಶುಪತಿನಾಥ ದೇವಸ್ಥಾನದ ಗರ್ಭಗುಡಿಯ ಮೇಲಿರ್ತಕ್ಕಂಥ ಒಂದು ಕಳಸ. ಭಾಳಷ್ಟು ಜನ ಹೇಳ್ತಾರೆ ನೀವು ದೇವರನ್ನು ನೋಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ, ದೇವರ ಆ ಒಂದು ದೇವಸ್ಥಾನ ಏನಿದೆ ಮೇಲಿನ ಕಳಸಕ್ಕೆ ನಮಿಸಿದ್ರು ಕೂಡ ಅಷ್ಟೇ ಒಂದು ಪ್ರತಿಫಲ ಸಿಗತ್ತೆ ಅಂತೇಳಿ. ಓಕೆ, ಆ ಕಾರಣಕ್ಕೋಸ್ಕರ, ಯಾಕೆಂದರೆ ದೇವಸ್ಥಾನದಲ್ಲಿ ಎಂಟ್ರಿ ಇಲ್ಲ, ಇದರ ಒಳಗಡೆ ತೋರಿಸ್ಲಿಕ್ಕೆ ಯಾವುದೇ ಕಾರಣಕ್ಕೂ ಎಂಟ್ರಿ ಇಲ್ಲ. ನೋಡಿ ಇವಾಗ ಬಂದೆ, ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಏನಿದೆ ಅದೇ ಇಲ್ಲಿನ ಬೃಹತ್ತಾದಂಥ ನಂದಿ. ಈ ನಂದಿಯನ್ನು ನೀವು ಬಹಳಷ್ಟು ಟಿವಿ ವಿಡಿಯೋಗಳಲ್ಲಿ ಫೋಟೋಗಳಲ್ಲಿ ನೋಡಿರ್ತೀರ. ಈ ಒಂದು ನಂದಿ ಅಷ್ಟೇ ಪ್ರಸಿದ್ಧತೆ ಇದೆ. ನೀವು ನೋಡ್ಬೋದು ಕೇವಲ ಬರೀ ಹಿಂದೂಗಳಿಗೆ ಮಾತ್ರ ಪ್ರವೇಶ ಇರ್ತಕ್ಕಂಥ ಈ ಒಂದು ದೇವಾಲಯ ನೀವು ನೋಡ್ಬೋದು. ನಾನು ಈ ರೀತಿ ನೋಡಿರ್ತಕ್ಕಂಥದ್ದು ನಮ್ಮ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಶ್ರೀರಂಗಂನಲ್ಲಿ ಇರೋ ಒಂದು ದೇವಾಲಯದಲ್ಲಿ ರಾಮಾನುಜಾಚಾರ್ಯರ ಒಂದು ದೇವಸ್ಥಾನದಲ್ಲಿ. ಅದು ಬಿಟ್ಟರೆ ಇಲ್ಲೂ ಇದೆ, ಹಿಂದೂಗಳಿಗೆ ಮಾತ್ರ ಪ್ರವೇಶ ಇರ್ತಕ್ಕಂಥದ್ದು. ವಿಶೇಷವಾಗಿ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ ಇದೆ ಮೊದಲನೇ ನಂದಿ ಒಳಗಡೆ, ಇದ್ರ ಮುಂದೆ ಚಿಕ್ಕದೊಂದಿದೆ, ಅದಾದ ನಂತರ ಗರ್ಭಗುಡಿಯ ಒಳಗಿದೆ. ಇಲ್ಲಿ ಒಳಗಡೆ ಫೋಟೋ ತೆಗಿಯೋಕೆ ಅವಕಾಶ ಇಲ್ಲ, ಆ ಕಾರಣಕ್ಕೋಸ್ಕರ ನಿಮಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ನೋಡಿ ನೋಡ್ಬೋದು ದೇವಸ್ಥಾನದ ಒಂದು ಶೈಲಿ ಏನಿದೆ. ನೋಡಿ ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ತಕ್ಕಂಥದ್ದು ಶಿವ ಮತ್ತು ಗರುಡ ಕೂಡ ಇಲ್ಲಿ ಪ್ರಮುಖರಾಗ್ತಾರೆ, ಮತ್ತು ನಾಗದೇವತೆ ಆ ಕಡೆ ಈ ಕಡೆ. ನೀವು ಡ್ರ್ಯಾಗನ್ ಅಂತ ಇಲ್ಲಿ ಹೇಳ್ತಾರೆ, ಕೆಳಗಡೆ ನೀವು ನೋಡ್ಬೋದು ಆನೆ. ಸೊ ಎಲ್ಲ ಚಿತ್ರಗಳು ಒಂದೇ, ಧರ್ಮ ಒಂದೇ, ಎಲ್ಲ ಸಂಸ್ಕೃತಿ ಒಂದೇ ಇರುತ್ತೆ, ಹೆಸರುಗಳು ಮಾತ್ರ ಬೇರೆ ಇರುತ್ತೆ, ಆ ಚಿತ್ರಗಳು ಮಾತ್ರ ವಿಭಿನ್ನ ಶೈಲಿಯಲ್ಲಿರುತ್ತೆ. ನೀವು ನೋಡ್ಬೋದು ಆ ಹಿಂದೂ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ವಿಶೇಷವಾದಂಥ ಒಂದು ಜಾಗ. ನೋಡಿ ನಂದಿ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ, ನಂದಿ ನೀವು ನೋಡ್ತಾ ಇದ್ದೀರಾ ಅಷ್ಟೇ ಅದ್ಭುತವಾಗಿದೆ. ಸೊ ತುಂಬ ಫೇಮಸ್ಸು ಇಲ್ಲಿರ್ತಕ್ಕಂಥ, ಯಾಕೆಂದರೆ ನಂದಿ ಅಂತ ಹೇಳಿದ್ರೆ ಶಿವನ ಮುಂದೆ ಇರ್ತಕ್ಕಂಥದ್ದು ರುದ್ರ ಭಕ್ತ ಅಂತಲೇ ಹೇಳ್ತಾರೆ. ರುದ್ರನ ಭಕ್ತನಾಗಿರೋ ಕಾರಣ ನಿಮ್ಮ ಏನಾದರೂ ಕೋರಿಕೆಗಳಿದ್ದರೆ ಅದು ನಂದಿ ಹತ್ರ ಹೇಳಿ, ನಂದಿ ಹೋಗಿ ಶಿವನಿಗೆ ತಲುಪಿಸ್ತಾರೆ. ಯಾಕೆಂದರೆ ಶಿವ ಧ್ಯಾನದ ಭಂಗಿಯಲ್ಲಿರೋ ಕಾರಣ ಡೈರೆಕ್ಟಾಗಿ ಶಿವನ ಹತ್ರ ನೀವು ಹೇಳೋಕ್ಕಾಗೋದಿಲ್ಲ. ಆ ಕಾರಣಕ್ಕೋಸ್ಕರ ನೀವು ಈ ಒಂದು ನಂದಿ ಹತ್ರ ಹೇಳಿದ್ರೆ ನೀವೇನಾದರೂ ಹೇಳ್ತಕ್ಕಂಥ ವಿಷಯ ಅದು ಶಿವನಿಗೆ ತಲುಪತ್ತೆ ಅಂತಕ್ಕಂಥದ್ದು ಒಂದು ಪ್ರತೀತಿ ಇದೆ. ನೀವೇ ನೋಡ್ಬೋದು ಶ್ರೀ ಪಶುಪತಿನಾಥ ದೇವಸ್ಥಾನ ಅಷ್ಟೇ ಮಹತ್ವವನ್ನು ಹೊಂದಿದೆ. ಯಾಕೆಂದರೆ ಪ್ರವಾಸಿಗರಲ್ಲಿ ಅತಿ ಮುಖ್ಯವಾಗಿ ಅದರಲ್ಲೂ ಹಿಂದೂಗಳು ಯಾರು ಭೇಟಿ ನೀಡ್ತಾರೋ ಈ ಒಂದು ಕಠ್ಮಂಡುಗೆ, ನೇಪಾಳ್ನಲ್ಲಿರ್ತಕ್ಕಂಥ ಕಠ್ಮಂಡುಗೆ ಮೊದಲೇ ಭೇಟಿ ನೀಡ್ತಕ್ಕಂಥದ್ದು ಪಶುಪತಿನಾಥ ದೇವಾಲಯ. ಯಾಕೆ ಅಂತ ಹೇಳಿದ್ರೆ ಇದು ಈ ಒಂದು ದೇವಸ್ಥಾನ ಇರ್ತಕ್ಕಂಥದ್ದು ದೇವಸ್ಥಾನ ಹೃದಯ ಭಾಗದಲ್ಲಿದೆ, ಅಂದರೆ ಈ ಒಂದು ನೇಪಾಳದ ಕಠ್ಮಂಡುವಿನ ಹೃದಯ ಭಾಗದಲ್ಲಿ ತುಂಬ ಹತ್ತಿರ ಇರೋ ಕಾರಣ ಮೊದಲಿಗೆ ಇಲ್ಲಿ ಭೇಟಿ ನೀಡ್ತಾರೆ. ಜೊತೆಗೆ ಇಲ್ಲಿ ಒಂದು ನಾರಾಯಣ ಟೆಂಪಲ್ ಕೂಡ ಇದೆ, ಅಂದರೆ ವಿಷ್ಣುವಿನ ಅವತಾರ, ಮತ್ತು ಕೃಷ್ಣನ ದೇವಾಲಯ, ಕಾಳಿದೇವಿ ಬಹಳ ಬೃಹತ್ತಾದಂಥ ಕಾಳಿದೇವಿ ಮಂದಿರ ಇದೆ, ಬಹಳಷ್ಟು ಇಲ್ಲಿ ಶಿವಲಿಂಗಗಳಿದೆ, ಸಣ್ಣ ಸಣ್ಣ ಶಿವಲಿಂಗಗಳೆಲ್ಲ ಇದೆ, ತುಂಬ ಅಷ್ಟೇ ಅದ್ಭುತವಾಗಿರುತ್ತೆ. ನೀವೇನಾದರೂ ಬಂದರೆ ಮಿಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ, ತುಂಬ ಚೆನ್ನಾಗಿರುತ್ತೆ, ನೀವು ನೋಡ್ಬೋದು. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಈ ಶ್ರೀ ಪಶುಪತಿನಾಥ ದೇವಾಲಯದ ಹಿನ್ನೆಲೆಯನ್ನು ನೋಡಬೇಕಂತ ಹೇಳಿದ್ರೆ
ಮೊದಲಿಗೆ ಶಿವ ಪಾರ್ವತಿ ಇಬ್ಬರು ವಿಹಾರಕ್ಕೋಸ್ಕರ ಈ ಒಂದು ನೇಪಾಳದ ಹಿಮಾಲಯ ತಪ್ಪಲಿನಿಗೆ ಬರ್ತಾರೆ. ಸೊ ಬಂದಂಥ ಸಮಯದಲ್ಲಿ ಈ ಒಂದು ಜಾಗ ಏನಿದೆ ನೋಡಿ ಅವರು ಅಷ್ಟು ಸುಂದರವಾಗಿರೋ ಕಾರಣ ಈ ಒಂದು ನೇಪಾಳದ ಹಿಮಾಲಯದ ತಪ್ಪಲಿನ ಸೌಂದರ್ಯಕ್ಕೆ ಮನಸೋತು ಅವರಿಬ್ಬರು ಜಿಂಕೆಯ ರೂಪವನ್ನು ತಾಳ್ತಾರೆ. ಅದಾದ ನಂತರ ಅವರಿಬ್ಬರು ಇಲ್ಲಿ ವಿಹಾರಕ್ಕೆ ಬಂದಂಥ ಸಮಯದಲ್ಲಿ ಜಿಂಕೆಯ ರೂಪದಲ್ಲಿ ಆ ಒಂದು ಪರಿವರ್ತನೆ ಆಗ್ತದೆ. ಅಂದರೆ ಜಿಂಕೆಯ ಸಾರಗ ಅಂತ ಹೇಳ್ತಾರೆ, ಆ ಜಿಂಕೆಯ ಒಂದು ರೂಪವನ್ನು ತಾಳ್ತಾರೆ. ಸೊ ತಾಳಿದ ನಂತರ ಇಲ್ಲಿ ವಿಹರಿಸ್ತಾರೆ ಶಿವ ಮತ್ತು ಪಾರ್ವತಿ ಇಬ್ಬರೂ ಕೂಡ. ಆ ಒಂದು ಸಮಯದಲ್ಲಿ ದೇವಾನುದೇವತೆಗಳಿಗೆ ಆ ದೇವಲೋಕದಲ್ಲಿ ತೊಂದರೆ ಬರುತ್ತೆ. ಆ ತೊಂದರೆಗೋಸ್ಕರ ನಿವಾರಣೆ ಆಗಲಿ ಅಂತೇಳಿ ಶಿವನನ್ನು ಬೇಡ್ಕೋತಾರೆ, ಮತ್ತೆ ಶಿವ ದೈವ ಆಗಿ ದೇವಲೋಕಕ್ಕೆ ಬರುವಂತೆ. ಸೊ ಆ ಒಂದು ಸಮಯದಲ್ಲಿ ಶಿವನಿಗೆ ಈ ಒಂದು ಸ್ಥಳ ಏನಿದೆ ಅಷ್ಟು ಸುಂದರವಾಗಿದ್ದಂಥ ಕಾರಣ ಈ ಒಂದು ಜಾಗಕ್ಕೆ ಮತ್ತೆ ಹಿಂತಿರುಗಿ ಬರಬೇಕಾದ್ರೆ ಅವರ ಸಾರ್ಗ ರೂಪ ಏನಿರುತ್ತೆ ಅಂದರೆ ಜಿಂಕೆಯ ರೂಪವನ್ನು ತಾಳಿ ಹಿಂತಿರುಗಿ ಬರಬೇಕಾದ್ರೆ ಆ ಒಂದು ಸಮಯದಲ್ಲಿ ಶಿವನ ಒಂದು ಕೊಂಬು ಏನಿದೆ ಅಂದರೆ ಜಿಂಕೆಯ ಆ ಒಂದು ಕೊಂಬು ಏನಿದೆ ಕೊಂಬು ಮುರಿದು ಈ ಒಂದು ಜಾಗದಲ್ಲಿ ಬಿದ್ದಿದೆ ಅಂತ ಹೇಳ್ತಾರೆ. ಸೊ ಆ ಒಂದು ಜಾಗನೇ ಇವತ್ತು ಶ್ರೀ ಪಶುಪತಿನಾಥ ದೇವಸ್ಥಾನ ಏನಿದೆ ಅಲ್ಲಿರ್ತಕ್ಕಂಥ ಚತುರ್ಮುಖ ಶಿವಲಿಂಗ ಏನಿದೆ, ಒಟ್ಟು ಐದು ಮುಖ, ಐದು ಮುಖದಲ್ಲಿ ಒಂದು ಮುಖ ಆಕಾಶವನ್ನು ನೋಡ್ತಾ ಇರುತ್ತೆ. ಸೊ ಅದೇ ಒಂದು ಜಾಗ ಅಂತ ಹೇಳಲ್ಪಟ್ಟಿದೆ. ಇಲ್ಲಿ ಟೋಪಿ ನೋಡ್ಬೋದಲ್ಲ, ಟೋಪಿ ಹಾಕ್ಕೊಂಡಿದ್ದಾರೆ ಅಂದರೆ ಇಲ್ಲಿ ನೇಪಾಳಿ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿಯನ್ನು ಅವರು ಫಾಲೋ ಮಾಡ್ತಾರೆ. ಆದಷ್ಟು ಅವರ ಒಂದು ಧರ್ಮ ಇರ್ಬೋದು ಸಂಸ್ಕೃತಿಯನ್ನು ಫಾಲೋ ಮಾಡ್ತಾರೆ ನೋಡಿ. ಅದೇ ನೀವು ನೋಡ್ತಾ ಇದ್ದೀರಲ್ಲ ಒಂದು ಬೃಹತ್ತಾದಂಥ, ನಮ್ಮ ಕಡೆ ಎಲ್ಲ ಕಳಸ ಬೇರೆ ರೀತಿಯಲ್ಲಿರುತ್ತೆ ಗೋಪುರ, ಇಲ್ಲೇ ಬೇರೆ ರೀತಿಯಲ್ಲಿದೆ ನೇಪಾಳಿ ಶೈಲಿನಲ್ಲಿರ್ತಕ್ಕಂಥದ್ದು ಆ ಒಂದು ಕಾರಣಕ್ಕೋಸ್ಕರ. ನೋಡಿ ಬೃಹತ್ತಾದಂಥ ಈ ಒಂದು ಪ್ರದೇಶ ಕಾಠ್ಮಂಡುವಿನಲ್ಲಿರ್ತಕ್ಕಂಥ ಈ ಒಂದು ದೇವಾಲಯ ಏನಿದೆ ಪಶುಪತಿನಾಥ ದೇವಾಲಯದ ಹೊರಾಂಗಣ. ಮತ್ತು ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ನಮ್ಮ ಹಿಂದೂ ಸಂಸ್ಕೃತಿ ಅಂತಕ್ಕಂಥದ್ದು ಕೇವಲ ಭಾರತದಲ್ಲಿ ಮಾತ್ರ ಉಳ್ಕೊಂಡಿದೆ ಅಂತ ಹೇಳಿ ತಪ್ಪು. ಯಾಕೆ ಅಂತ ಹೇಳಿದ್ರೆ ಒಂದ್ಸರಿ ಬಂದು ನೀವು ನೇಪಾಳಕ್ಕೆ ಬಂದಾಗ ನೋಡಿ ಇಲ್ಲಿ ಗೊತ್ತಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಹಿಂದೂ ಸಂಸ್ಕೃತಿ ಖಂಡಿತವಾಗ್ಲೂ ಇಲ್ಲೂ ಕೂಡ ಉಳ್ಕೊಂಡಿದೆ, ಅಷ್ಟೇ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ, ಅಷ್ಟು ಅದ್ಭುತವಾಗಿರುತ್ತೆ ಪ್ರತಿ ಒಂದನ್ನು ನೋಡಿ. ನಮ್ಮ ಕರ್ನಾಟಕದವರಾದಂಥ ಅರ್ಚಕರು ಏನಿದ್ರು ಸಿಕ್ಕಿದ್ರು, ಸುಮಾರು 24 ವರ್ಷಗಳಿಂದ ಇಲ್ಲೇ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಇಲ್ಲಿರ್ತಕ್ಕಂಥ ಪಶುಪತಿನಾಥ ದೇವಾಲಯದಲ್ಲಿ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡಿದೆ ಅಷ್ಟೇ ಖುಷಿಯಾಯಿತು. ಇಲ್ಲಿರ್ತಕ್ಕಂಥ ಐದು ತಲೆ ಇರ್ತಕ್ಕಂಥ ಲಿಂಗ ಏನಿದೆ ಅದರಲ್ಲಿ 4 ಮಾತ್ರ ಕಾಣಿಸುತ್ತೆ, ಒಂದು ಕಾಣಿಸೋದಿಲ್ಲ. ಮತ್ತು ಶ್ರೀಚಕ್ರ 2 ಜಾಗದಲ್ಲಿದೆ, ಒಂದು ದೇವಿಯ ಕೆಳಗಡೆ, ಇನ್ನೊಂದು ದೇವಿಯ ಮೇಲ್ಗಡೆ, ದೇವಸ್ಥಾನದ ಮೇಲ್ಗಡೆ ಇರ್ತಕ್ಕಂಥ ಶ್ರೀಚಕ್ರನ ಪೂಜೆ ಮಾಡ್ತಾರೆ ಅಂತೇಳಿ. ನೋಡಿ ಇದನ್ನು ನಾನು ಕತ್ತಿಗೆ ಹಾಕಿ ಅವರು ಮಾತಾಡಿದ್ರು. ಆ್ಯಕ್ಚುಲಿ ಸೆಕ್ಯೂರಿಟಿ ಇರ್ತಾರೆ, ಯಾರೂ ಬಿಡೋದಿಲ್ಲ ಒಳಗಡೆ, ಒಂದು ಆಜ್ಞೆ ಇದ್ದರೆ ಮಾತ್ರ ಬಿಡೋದು, ಅಪ್ಪಣೆ ಇದ್ದರೆ ಮಾತ್ರ ಬಿಡ್ತಕ್ಕಂಥದ್ದು ಒಳಗಡೆ. ನನ್ನನ್ನು ನೋಡಿ ಕರ್ನಾಟಕದವರು ಅಂದ ತಕ್ಷಣ, ಯಾಕೆಂದರೆ ಇಲ್ಲಿ ಪೂಜೆ ಮಾಡ್ತಕ್ಕಂಥ ಅರ್ಚಕರು ನಮ್ಮ ಕರ್ನಾಟಕದ ಮಂಗಳೂರಿನ ಉಡುಪಿಯವರು. ಉಡುಪಿ ಹತ್ರ ಇರ್ತಕ್ಕಂಥ ಬ್ರಹ್ಮಾವರ ಏನಿದೆ ಕುಂದಾಪುರ ಅಲ್ಲಿ ಆ ಸರೌಂಡಿಂಗ್ನವರು ನನ್ನನ್ನು ನೋಡಿ ಮಾತಾಡಿಸಿ ಸುಮಾರು ಒಂದು 15 ದಿನ ಬ್ಯುಸಿ ಇದ್ದರು, ನೋಡಿ ಮಾತಾಡಿಸಿದ್ರು. ಅಷ್ಟೇ ಮಾತಾಡಿದೆ, ತುಂಬ ಚೆನ್ನಾಗಿತ್ತು, ಒಳ್ಳೆಯ ಒಂದು ಅನುಭವ. ಒಂದು 15 ನಿಮಿಷ ಅವ್ರ ಹತ್ರ ಮಾತಾಡಿದೆ, ಅಷ್ಟೇ ಖುಷಿಯಿಂದ ಮಾತಾಡಿ ಈ ಒಂದು ರುದ್ರಾಕ್ಷಿಯನ್ನು ಕೂಡ ನನಗೆ ಹಾಕಿದ್ರು, ಕಳಿಸಿದ್ರು. ತುಂಬ ಚೆನ್ನಾಗಿತ್ತು, ಅದರಲ್ಲೂ ನೇಪಾಳ ಎಲ್ಲಿ ಇನ್ನು ಕರ್ನಾಟಕ ಎಲ್ಲಿ, ಕರ್ನಾಟಕದ ಉಡುಪಿ ಅಲ್ಲಿಂದ ಬಂದು ಅವರು ಇಲ್ಲಿ ಭಾಳಷ್ಟು ಜನ ಇದ್ದಾರೆ, 4 ಜನ ಇದ್ದಾರೆ ಅಂತ ಹೇಳಿದ್ರು. ಅದರಲ್ಲಿ 3 ಜನ ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಇನ್ನೊಬ್ಬರು ಗಿರೀಶ್ ಗುರೂಜಿ ಅಂತೇಳಿ, ಇನ್ನೊಬ್ಬರು ಗಣೇಶ್ ಅಂತೇಳಿ. ಅವ್ರು ನಮ್ಮ ಕರ್ನಾಟಕದ ಮಂಗಳೂರಿನ, ಇವರೆಲ್ಲ ಅಷ್ಟೇ ಕರ್ನಾಟಕದವರು ಇಲ್ಲಿ ಅರ್ಚಕರಾಗಿ. ನಾನು ಮುಂಚೆ ಇದಕ್ಕಿಂತ ಮೊದಲು ಕೇಳಿದ್ದೆ ಆದರೆ ನೋಡಿರಲಿಲ್ಲ. ಸೊ ಇವಾಗ ಡೈರೆಕ್ಟಾಗಿ ಅವರನ್ನು ನೋಡಿದೆ, ಪೂರ್ತಿ ದೇವರ ದರ್ಶನವೂ ಆಯಿತು, ಅಷ್ಟೇ ಅದ್ಭುತವಾಗಿತ್ತು. ನಿಮಗೆಲ್ಲ ಗೊತ್ತಿರ್ಬೋದು ಜ್ಯೋತಿರ್ಲಿಂಗಗಳು, ಭಾರತದಲ್ಲಿರ್ತಕ್ಕಂಥ ಜ್ಯೋತಿರ್ಲಿಂಗಗಳೇನಿದೆ, ಸೌರಾಷ್ಟ್ರ ಸೋಮನಾಥನ್ ಶ್ರೀಶೈಲ ಮಲ್ಲಿಕಾರ್ಜುನ ಜೈನ್ಯ ಮಹಾಕಾಳೇಶ್ವರ ರಾಮಸೇತು ರಾಮೇಶ್ವರ ಗಶ್ಮೇಶ್ವರ ತ್ರಂಬಕೇಶ್ವರ ಓಂಕಾರೇಶ್ವರ ವೈದ್ಯನಾಥೇಶ್ವರ ನಾಗೇಶ್ವರ ಭೀಮಶಂಕರ ಕೇದಾರನಾಥ ಸಪ್ತ ಋಷಿಗಳು ಪೂಜಿಸುವಂಥ ಕಾಶಿ ವಿಶ್ವನಾಥ ಆಯ ನಮಃ ಅಂತಾರೆ ಆ ಜ್ಯೋತಿರ್ಲಿಂಗಗಳೇನಿದೆ. ಅದೇ ರೀತಿಯಲ್ಲಿ ಈ ಒಂದು ಇಲ್ಲಿರ್ತಕ್ಕಂಥ ಶ್ರೀ ಪಶುಪತಿನಾಥ ದೇವರ ಚತುರ್ಮುಖ ಶಿವಲಿಂಗ ಏನಿದೆ, ಈ ಒಂದು ಜಾಗ ಶಿವನ ತಲೆ ಅಂತ ಕೂಡ ವರ್ಣಿಸಲಾಗುತ್ತೆ. ಇನ್ನು ಈ ದೇವಸ್ಥಾನ ಸುಮಾರು ಕ್ರಿಸ್ತಪೂರ್ವ 4 ಶತಮಾನ ಹಳೆಯದು ಅಂತ ಹೇಳಿದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಒಂದು ಪಶುಪತಿನಾಥ ದೇವಾಲಯ. ಅಷ್ಟೇ ಅಲ್ಲದೆ ಈ ಒಂದು ದೇವಸ್ಥಾನ ಜೀರ್ಣೋದ್ಧಕ್ಕೆ
ಜೀರ್ಣೋದ್ಧಾರಕ್ಕೆ ಮತ್ತು ಇಲ್ಲಿಗೆ ಶ್ರಮಿಸಿರ್ತಕ್ಕಂಥವರಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಬಹಳಷ್ಟು ರಾಜರಿದ್ದಾರೆ. ಆ ರಾಜರ ಒಂದು ಕೊಡುಗೆ ಕೂಡ ಇದೆ ಈ ಒಂದು ದೇವಾಲಯಕ್ಕಿದೆ. ಅಷ್ಟೇ ವಿಶೇಷವಾದಂಥ ದೇವಸ್ಥಾನ. ಇನ್ನೊಂದು ಪ್ರಮುಖವಾಗಿ ಈ ಒಂದು ದೇವಸ್ಥಾನದ ಸುತ್ತಮುತ್ತಲಿನ ಜಾಗದಲ್ಲಿ ನಿಮ್ಮ ಕುಂಡಲಿಯನ್ನು ನೋಡಿ ನಿಮ್ಮ ಜನ್ಮದ ಕೆಲವೊಂದು ರಹಸ್ಯಗಳನ್ನು ತಿಳಿಸ್ಕೊಡ್ತಾರೆ ಅಂತ ಕೂಡ ಒಂದು ಮಾತಿದೆ ಇಲ್ಲಿ. ನೋಡಿದ್ರಲ್ಲ, ತಿಳ್ಕೊಂಡ್ರಲ್ಲ ಈ ದೇವಸ್ಥಾನದಲ್ಲಿ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಪ್ರಮುಖವಾಗಿ ಇಲ್ಲಿ ಟೂರಿಸ್ಟ್ ಸಿಕ್ಕರೆ ಸಾಕು, ಅವರು ಮಾತಾಡ್ತಾರೆ. ಮತ್ತು ಏನಾದರೂ ಈ ರುದ್ರಾಕ್ಷಿ ಮಾಲೆಗಳೆಲ್ಲ ಇರುತ್ತೆ, ಅದು ಆ್ಯಕ್ಚುಲಿ ದೇವಸ್ಥಾನದಿಂದ ತಂದಿರ್ತಾರೆ. ದೇವಸ್ಥಾನದಲ್ಲೆಲ್ಲ ಅರ್ಚಕರು ಪರಿಚಯ ಇರ್ತಾರಲ್ಲ, ಅವರಿಗೆ ಅಂದರೆ ಅವರು ದೇವಸ್ಥಾನಕ್ಕೆ ಡೊನೇಟ್ ಮಾಡಿರ್ತಾರೆ. ರುದ್ರಾಕ್ಷಿ ಎಲ್ಲ ಶಿವನಿಗೆ ಕೊಟ್ಟಿರ್ತಾರೆ, ಅದನ್ನು ತೊಗೊಂಬರ್ತಾರೆ. ಸೊ ತಂದುಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನು ನಿಮಗೂ ಹಾಕ್ಬಿಡ್ತಾರೆ. ನಿಮ್ಗೆ ಹಾಕ್ಬಿಟ್ಟು ಕತ್ತಿಗೆ ಸುಮ್ಮನೆ ಹಾಕ್ಬಿಟ್ಟು, ಇಲ್ಲ ಇದು ಹಾಕ್ಕೊಳ್ಳೇಬೇಕು, 1,000 ಕೊಡಿ, 2,000 ಕೊಡಿ ಅಂತೇಳಿ. ಯಾಕೆಂದರೆ ನನ್ನ ಹತ್ರ ಯಾರು ಕೇಳೋದಿಲ್ಲ. ಮತ್ತು ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ತುಂಬ ಜನ ಮಾತಾಡಿಸ್ತಾ ಇರ್ತಾರೆ. ನೀವು ಅವ್ರ ಹತ್ರ ಹುಷಾರಾಗಿರ್ಬೇಕು, ಇಲ್ಲಾಂದರೆ ಅದೇ ಆ ಥರ ರುದ್ರಾಕ್ಷಿ ಎಲ್ಲ ಏನಾರು ಹಾಕ್ಬಿಟ್ಟು 1,000 ಕೊಡಿ, 2,000 ಕೊಡಿ, 1,500 ಕೊಡಿ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಬೇಜಾರು ಮಾಡ್ಕೋತಾರೆ. ಈ ಥರದ್ದೆಲ್ಲ ಮಾಡ್ತಾರೆ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಯಾರನ್ನೂ ಜಾಸ್ತಿ ಮಾತಾಡ್ಸೋಕೆ ಹೋಗ್ಬಿಡಿ. ಇಲ್ಲೂ ಯಾರು ಜಾಸ್ತಿ ಯಾರನ್ನು ಮಾತಾಡ್ಸೋದಿಲ್ಲ. ನೀವು ಮಾತಾಡ್ಸಿದ್ರು ಏನೋ ಒಂಥರ ಅವರದೇ ಆದಂಥ ಒಂದು ಮೂಡಲ್ಲಿ ಇರ್ತಾರೆ. ಹೀಗೇ ದೇವಸ್ಥಾನಗಳು ಎಲ್ಲ ಬಹಳಷ್ಟಿದೆ ನೋಡಲಿಕ್ಕೆ ಸದ್ಯಕ್ಕೆ. ಯಾಕೆಂದರೆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರಿಂದ ಇಲ್ಲಿನ ಮಾಹಿತಿ ಆದಷ್ಟು ಹಂಚ್ಕೊಂಡಿದ್ದೀನಿ. ಇನ್ನು ಹಿಂದ್ಗಡೆ ಬಾಗ್ಮತಿ ನದಿ ಇದೆ, ಅಲ್ಲಿಗೂ ಕರ್ಕೊಂಡೋಗಿದ್ದೀನಿ. ಬಾಗ್ಮತಿ ನೀವು ಕೇಳಿರ್ಬೋದು, ಬಾಗ್ಮತಿ ಅಂದರೆ ನಮ್ಮ ಭಾರತದಲ್ಲಿ ಒಂದು ಟ್ರೈನ್ ಕೂಡ ಇದೆ, ಎಕ್ಸ್ಪ್ರೆಸ್. ಮೈಸೂರಿಂದ ಟೋಟಲ್ ಪಾಟ್ನಾಗೆ ಬರುತ್ತೆ, ಬಿಹಾರ್ಗೆ ಬರುತ್ತೆ. ಒಂದು ಟ್ರೈನ್ ಇದೆ ಬಾಗ್ಮತಿ ಎಕ್ಸ್ಪ್ರೆಸ್ ಅಂತ, ಆ ರೂಟ್ನಲ್ಲಿ ಬರುತ್ತೆ ಒಟ್ಟಿನಲ್ಲಿ ಬ್ಯಾಂಗ್ಳೂರಿಂದ. ಅದೇನಕ್ಕೆ ಅಂತಂದರೆ ಈ ನದಿ ಏನಿದೆ, ಈ ನದಿ ಹರಿದು ಹೋಗುತ್ತೆ ಅಲ್ಲಿ ತನಕ. ಸೊ ಆ ಒಂದು ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ಬಾಗ್ಮತಿ ಅಂತೇಳಿ ಆ ನದಿ. ಇದರ ಈ ದೇವಾಲಯದ ಹಿಂಭಾಗದಲ್ಲಿ ಹರಿತಕ್ಕಂಥದ್ದು. ಸೊ ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ, ಇನ್ನೊಂದು ಜಾಗದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.